ಈ ವಿಡಿಯೋ ನೋಡೋ ಮುಂಚಿತವಾಗಿ ನೀವು ಇನ್ನು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ ನಂತರ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಹಾಗೆ ನೀವೇನಾದರೂ ಫೇಸ್ಬುಕ್ ಅಲ್ಲಿ ನೋಡ್ತಿದ್ರೆ ಫಾಲೋ ಮಾಡಿ. ನಮ್ಮ ರಸ್ತೆಗಳು ಹೇಗಿದ್ದವೆ ಅಂದ್ರೆ ಮಳೆ ಬಂದಾಗ ಗುಂಡಿಯಲ್ಲಿ ನೀರು ನಿಂತು ಸಮತಟ್ಟಾದ ರೀತಿಯಲ್ಲಿ ಕಾಣುತ್ತವೆ. ಆದರೆ ಮಳೆ ಕಡಿಮೆ ಆಯಿತು ಅಂದ್ರೆ ರಸ್ತೆಯ ನಿಜ ಸ್ವರೂಪ ಬದಲಾಗುತ್ತೆ. ಹೌದು, ಲಕ್ಷ್ಮೇಶ್ವರ ತಾಲೂಕಿನ ಗೋನಾಳ ಗ್ರಾಮದಿಂದ ಶಿಗ್ಲಿವರೆಗಿನ ರಸ್ತೆಯು ಸಂಪೂರ್ಣ ಹಾಳಾಗಿ ದೊಡ್ಡ ದೊಡ್ಡ ಗುಂಡಿಗಳಾಗಿ ಮಾರ್ಪಟ್ಟಿವೆ. ಈ ರಸ್ತೆಯಲ್ಲಿ ಗೋನಾಳ ಗ್ರಾಮದಿಂದ ಶಿಗ್ಲಿ ಗ್ರಾಮಕ್ಕೆ ರೈತರು ಜಾನುವಾರುಗಳನ್ನ ಚಿಕಿತ್ಸೆ ಕೊಡಿಸಲು ಹೋಗುತ್ತಾರೆ. ಇನ್ನು ಈ ರಸ್ತೆಯು ರೈತ ಸಂಪರ್ಕ ರಸ್ತೆಯಾಗಿದ್ದರಿಂದ ರೈತರಿಗೆ ಚಕ್ಕಡಿ ತೆಗೆದುಕೊಂಡು ಹೋಗಲು ಆಗುತ್ತಿಲ್ಲ, ಅಷ್ಟೊಂದು ಹದಗೆಟ್ಟು ಹೋಗಿದೆ. ಈ ರಸ್ತೆಯಲ್ಲಿ ಬಿದ್ದಿರುವ ಗುಂಡಿಗಳನ್ನಾದರೂ ಮುಚ್ಚಿ ಎಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಏನಂದ್ರೆ ನಾವು ಪ್ರಾಥಮಿಕ ಆರೋಗ್ಯ ಕೇಂದ್ರ ನಮ್ಗೆ ಲಕ್ಷ್ಮೇಶ್ವರ ಕೊರಂಗಿಲ್ಲ, ಗೋನಾಳದಿಂದ ಶಿಗ್ಲಿಗೆ ಹೋಗ್ಬೇಕು. ನಾವು ಎಷ್ಟೋ ಸಲ ದವಾಖಾನೆಗೆ ಹೋಗೋರು, ರಿಕ್ಷಾ ಅಲ್ಲೇ ಪಂಚರ್ ಆಗಿ ಎಷ್ಟೋ ಮಂದಿ ಹಳ್ಳಿ ಬಂದು ದವಾಖಾನೆನೂ ಸಿಕ್ಕಿಲ್ಲ ಅವ್ರಿಗೆ, ಹಳ್ಳಿ ತಾವು ಇದು ಊನ ಆಗಿ ಬಂದಾರ. ಅದಕ್ಕೆ ನೀವು ಮಾನ್ಯರು ಏನಾರ ಮಾಡಿ, ಎಮ್ ಎಲ್ ಎರಿಗೆ ಹೇಳೈತಿ ನಾವು ಇಷ್ಟ ತನಕ, ಇಲ್ಲಿ ಅಧಿಕಾರಿಗಳಿಗೆ ಎಷ್ಟೋ ಸಲ ಹೇಳಿವಿ, ಯಾರಿಗೆ ಹೇಳಿದ್ರು ಏನು ಮಾಡೋಕ್ಕಲ್ಲ. ಇನ್ನು ನಾವು ಅದನ್ನ ಅಲ್ಲಿ ಗಾಡಿ ಅಡ್ಡಾಡ್ದಂಗೆ ಗುಂಡಿ ತೆಗೆದುಬಿಡ್ತೇವೆ. ರೈತರು ಎಲ್ಲರೂ ಕೂಡಿ ನಮ್ಮ ರೈತರಿಗೆ ಅಷ್ಟು ಚಕ್ಕಡಿ ಹೋಗ್ಬೇಕಾಗಿದ್ದು ಅಷ್ಟು ಮಾಡಿ ಗುಂಡಿ ತೆಗೆದುಬಿಡ್ತೇವೆ. ಯಾವ ಗಾಡಿ ಬರೋ ಬೇಡ, ಅಲ್ಲಿ ಉಸುಗಾತು ಕಡಿ ಆತು ಎಮ್ ಶ್ಯಾಂಡ್ ಅಂತ ಲೊಟ್ಲ ಲೊಟ್ಲ ಗಾಡಿ ಬರ್ತವ್ರಿ ಅಲ್ಲಿ. ಅದಕ್ಕೆ ನೀವು ಮಾನ್ಯರಿಗೆ ಇದೊಂದ್ಸಲ ನಾವು ಪ್ರೆಸ್ರ ಮುಖಾಂತರ ಕಳಕಳಿಯಿಂದ ಕೊಡ ಇದನ್ನು ವಿನಂತಿ ಮಾಡ್ಕೊಂತೀವಿ. ಇನ್ನಾದರೂ ಎಚ್ಚೆತ್ತುಕೊಂಡು ಒಂದು ವಾರದೊಳಗೆ ನಮಗೆ ಏನಾದರೂ ಅದನ್ನು ಗುಂಡಿ ಮುಚ್ಚೋದ್ರೆ ಕಾರ್ಯಕ್ರಮ ಮಾಡ್ಕೊರಿ ಅಂತಂದು ನನ್ನ ಎರಡು ವಿಜ್ಞಾಪನೆ ರೀ. ಅದು ರೋಡ್ ಸರಿಯಿಲ್ಲ, ಚೆಕ್ ಉಸಿರಿನ ಗಾಡಿ ಅಂತ ಹೇಳೋದ್ರಿಂದ ಅದು ರೋಡ್ ಎಲ್ಲ ಹಾಳಾಗಿ ಹೋಗಿದೆ. ದಿನ ಎಷ್ಟೋ ಹುಡುಗರು ಬೈಕು ಎಲ್ಲ ಮಕ್ಕಳು ಬಿದ್ದು ಕಾಲು ಹೊಡ್ಕೊಂಡು ಕೈ ಹೊಡ್ಕೊಂಡು ಎಷ್ಟೋ ಮಂದಿ ದವಾಖಾನೆಗೆ ಹಾಕ್ಯಾರ. ಅದರ ಪ್ರಕಾರ ಏನೇ ಇದ್ದರೂ ಸ್ವಲ್ಪ ನಮ್ಮ ಈ ಸಂಬಂಧಪಟ್ಟಂಥ ಅಧಿಕಾರಿಗಳಾಗಲಿ ಎಮ್ ಎಲ್ ಎವರಾಗಲಿ ಅದನ್ನು ರೋಡ್ ಸರಿಪಡಿಸಿಕೊಡ್ಬೇಕಂತ ನಮ್ಮಲ್ಲಿ ಪತ್ರಕರ್ತರ ಮುಖಾಂತರ ನಮ್ಮಲ್ಲಿ ಮನವಿ. ಎಸ್, ನೋಡಿದಲ್ಲ ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ನಮ್ಮ ಪೇಜನ್ನು ಫಾಲೋ ಮಾಡಿ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.